ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೊಂದು ಚಿತ್ರಮಂದಿರಗಳು ಧರೆಶಾಯಿ ಆಗ್ತಾ ಇರುವ ಈ ಕಾಲಘಟ್ಟದಲ್ಲಿ ಒಂದೆಡೆ ಮಲ್ಟಿ ಸ್ಕ್ರೀನ್ಗಳು ತಲೆ ಎತ್ತುತ್ತಾ ಇದೆ. ಈಗಾಗಲೇ ತುಳುನಾಡಿನಲ್ಲಿ ತನ್ನದೆಯಾದ ಛಾಪನ್ನು ಮೂಡಿಸಿರೋ ಬಿಗ್ ಸಿನಿಮಾ ಇದೀಗ ಎರಡು ಕಡೆಗಳಲ್ಲಿ ಮಲ್ಟಿ ಸ್ಕ್ರೀನ್ಗಳನ್ನು ಪ್ರಾರಂಭಿಸ್ತಾ ಇದೆ. ಈ ಬಗ್ಗೆಯೂ ಹೇಳ್ತೀವಿ. ಅದಕ್ಕೂ ಮುನ್ನ ತುಳುನಾಡಿಗೆ ಬಿಗ್ ಸಿನಿಮಾ ಕಾಲಿಟ್ಟ ದಿನಗಳತ್ತಾ ಹೋಗೋಣ ಬನ್ನಿ. ಅದು 2000 ಇಸವಿಯ ಕಾಲಘಟ್ಟ. ತುಳುನಾಡಿಗೆ ಮೊಟ್ಟ ಮೊದಲ ಬಾರಿಗೆ ಮಲ್ಟಿ ಸ್ಕ್ರೀನ್ ಕಾಲಿಟ್ಟ ಇಸವಿಯದು. ಮಂಗಳೂರಿನ ಬಿಜೈನಲ್ಲಿರೋ ಭಾರತ್ ಮಾಲ್ನಲ್ಲಿ ಅಡ್ಲಾಬ್ ಸಿನಿಮಾ ಅನ್ನೋ ಹೆಸರಿನಲ್ಲಿ ಮಲ್ಟಿ ಸ್ಕ್ರೀನ್ ಸಿನಿಮಾಗೆ ನಾಂದಿ ಹಾಡಲಾಯಿತು. ಆ ಬಳಿಕ ಇದೇ ಅಡ್ಲಾಬ್ ಸಿನಿಮಾ ಬಿಗ್ ಸಿನಿಮಾವಾಗಿ ಮಾರ್ಪಟ್ಟಿತು. ಇದಾದ ಬಳಿಕ 2017ರಲ್ಲಿ ಮಣಿಪಾಲದಲ್ಲಿ ಬಿಗ್ ಸಿನಿಮಾ ಲೋಕಾರ್ಪಣೆಯಾಯಿತು. ಇದೀಗ ಬಿಗ್ ಸಿನಿಮಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಕಡೆಗಳಲ್ಲಿ ಮಲ್ಟಿ ಸ್ಕ್ರೀನ್ ಪ್ರಾರಂಭಿಸ್ತಾ ಇದೆ. ಇದಕ್ಕೆ ಕಾರಣ ಏನೆಂಬುದರ ಬಗ್ಗೆಯೂ ಹೇಳ್ತೀವಿ ಕೇಳಿ. ಅಂದ ಹಾಗೆ ತುಳು ಸಿನಿಮಾ ಬೆಳೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಚಿತ್ರಮಂದಿರಗಳ ಅವಶ್ಯಕತೆಯೂ ಇದೆ. ಆದರೆ ದಿನದಿಂದ ದಿನಕ್ಕೆ ಸಿಂಗಲ್ ಸ್ಕ್ರೀನ್ಗಳು ದರಶಾಯಿ ಆಗ್ತಾ ಇದೆ. ಹೀಗಾಗಿ ತುಳು ಚಿತ್ರಗಳು ಸ್ಕ್ರೀನಿಂಗ್ ಆಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಮಲ್ಟಿ ಸ್ಕ್ರೀನ್ಗಳು ಪರಭಾಷಾ ಚಿತ್ರಗಳಿಗೆ ಹೆಚ್ಚು ಮಣೆಯಾಗುತ್ತೆ ಎನ್ನುವ ಆರೋಪವೂ ಇದೆ. ಆದರೆ ಈ ಆರೋಪದಿಂದ ಬಿಗ್ ಸಿನಿಮಾ ಹೊರತಾಗಿದೆ. ಏಕೆಂದ್ರೆ ತುಳು ಚಿತ್ರಗಳಿಗೆ ಹೆಚ್ಚು ಮನ್ನಣೆ ನೀಡೋ ಬಿಗ್ ಸಿನಿಮಾ ಅತಿ ಹೆಚ್ಚು ಶೋಗಳನ್ನು ನೀಡ್ತಾ ಬಂದಿದೆ. ಹೀಗಾಗಿ ಬಿಗ್ ಸಿನಿಮಾ ಪುತ್ತೂರು ಹಾಗೆ ಉಜಿರೆಯಲ್ಲೂ ತನ್ನ ಸೆಂಟರ್ ಅನ್ನು ಪ್ರಾರಂಭಿಸ್ತಾ ಇದೆ. ಈಗಾಗಲೇ ಚಿತ್ರಮಂದಿರದ ಕೆಲಸಗಳು ನಡೀತಾ ಇದ್ದು ಇನ್ನು ಕೆಲವೇ ವರ್ಷಗಳಲ್ಲಿ ಚಿತ್ರರಸಿಕರನ್ನು ರಂಜಿಸಲು ಬರ್ತಾ ಇದೆ ಬಿಗ್ ಸಿನಿಮಾ. ಈ ಮೂಲಕ ತುಳು ಚಿತ್ರಗಳಿಗೆ ಎರಡು ಸೆಂಟರ್ಗಳು ಸಿಕ್ಕಂತಾಗಿದೆ. ಇನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಂದು ಇದ್ದ ಚಿತ್ರಮಂದಿರಗಳೆಷ್ಟು, ಎಲ್ಲೆಲ್ಲಿ ಎಷ್ಟೆಷ್ಟು ಚಿತ್ರಮಂದಿರಗಳಿದ್ದವು, ಅದು ಯಾವಾಗ ಧರೆಗುರುಳಿತು, ನಿಮಗೆ ತಿಳಿಯದೆ ನಿಮ್ಮೂರಲ್ಲೂ ಇತ್ತ ಟಾಕೀಸ್, ಇವೆಲ್ಲದರ ಬಗ್ಗೆ ನಿಖರ ಮಾಹಿತಿ ಪಕ್ಕಾ ವಿಶ್ಲೇಷಣೆಯನ್ನು ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಇನ್ನಿತರ ಮಾಹಿತಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಇನ್ನಿತರ ಮಾಹಿತಿಗಾಗಿ ನಮ್ಮ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಲು ಮರೆಯದಿರಿ.